ಮಂಗಳೂರಿನ ಕೊಡಿಯಲ್ಬೈಲ್ನ ಸಂತ ಅಲೋಶಿಯಸ್ ಕಾಲೇಜು ಹಿರಿಯ ಪ್ರಾಥಮಿಕ ಶಾಲೆ 2019-20ನೇ ಸಾಲಿನ ವಾರ್ಷಿಕ ಕ್ರೀಡಾಕೂಟದ ಸಮಾರೋಪ ಕಾರ್ಯಕ್ರಮ ಜರುಗಿತು. ಸಂತ ಅಲೋಶಿಯಸ್ ಸ್ಟೇಡಿಯಂನಲ್ಲಿ ನಡೆದ ಕ್ರೀಡಾಕೂಟದಲ್ಲಿ ವಿಜೇತ ವಿದ್ಯಾರ್ಥಿಗಳಿಗೆ ಗಣ್ಯರು ಪ್ರಮಾಣ ಪತ್ರ ನೀಡಿ ಗೌರವಿಸಿದರು. ಮಂಗಳೂರಿನ ಕೊಡಿಯಲ್ಬೈಲ್ನ ಸಂತ ಅಲೋಶಿಯಸ್ ಕಾಲೇಜಿನ ಹಿರಿಯ ಪ್ರಾಥಮಿಕ ಶಾಲೆಯ 2019-20ನೇ ಸಾಲಿನ ವಾರ್ಷಿಕ ಕ್ರೀಡಾಕೂಟದ ಸಮಾರೋಪ ಕಾರ್ಯಕ್ರಮವು ಅದ್ದೂರಿಯಾಗಿ ಜರುಗಿತು. ಸಂತ ಅಲೋಶಿಯಸ್ನ ಸ್ಟೇಡಿಯಂನಲ್ಲಿ ಆಯೋಜಿಸಿದ ಕ್ರೀಡಾಕೂಟದಲ್ಲಿ ವಿದ್ಯಾರ್ಥಿಗಳು ಉತ್ಸಾಹದಿಂದಲೇ ಭಾಗವಹಿಸಿದರು. ವೇದಿಕೆಗೆ ಗಣ್ಯರನ್ನ ವಾದ್ಯಗೋಷ್ಠಿಯ ಮೂಲಕ ಕರೆತರಲಾಯಿತು. ಮುಖ್ಯೋಪಾಧ್ಯಾಯಿನಿಯವರು, ಶಿಕ್ಷಕ ರಕ್ಷಕ ಸಂಘದ ಉಪಾಧ್ಯಕ್ಷರು ನಮ್ಮ ಬಳಿಕ ಶಾಲಾ ವಿದ್ಯಾರ್ಥಿಗಳಿಂದ ಸಾಮೂಹಿಕ ಕವಾಯತು ನಡೆಯಿತು. ಇನ್ನು ಕ್ರೀಡಾಕೂಟದಲ್ಲಿ ವಿಜೇತ ವಿದ್ಯಾರ್ಥಿಗಳಿಗೆ ಗಣ್ಯರು ಪ್ರಮಾಣ ಪತ್ರ ಹಾಗೂ ಟ್ರೋಫಿಯನ್ನು ನೀಡಿ ಗೌರವಿಸಿದರು. ಕ್ರೀಡಾಕೂಟದ ಸಮಾರೋಪ ಕಾರ್ಯಕ್ರಮದಲ್ಲಿ ಹಳೆಯ ವಿದ್ಯಾರ್ಥಿ ಹಾಗೂ ವಕೀಲರಾದ ರೂಪೇಶ್ ಕುಮಾರ್ ಅವರು ಭಾಗವಹಿಸಿದರು. ಈ ಸಂದರ್ಭ ಮಾತನಾಡಿದ ಅವರು, ಪ್ರತಿದಿನ ನಾವು ಅರ್ಧ ಗಂಟೆ ಕ್ರೀಡಾ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳಬೇಕು. ಕ್ರೀಡಾ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದರಿಂದ ಕೆಲವೊಂದು ದುಶ್ಚಟಗಳಿಂದ ದೂರವಿರಲು ಸಾಧ್ಯ ಎಂದು ಹೇಳಿದರು. Why I'm telling you is this, ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಿಮಗೆ ಸ್ಪೋರ್ಟ್ಸಿಂದ ಏನು ಸಿಗುತ್ತೆ, ನಿಮ್ಮ ಹೆಲ್ತಿಗೆ ಏನು ಬೆನಿಫಿಟ್ ಆಗುತ್ತೆ ಎಂಬುದು ಇದರ ಮುಖ್ಯ ಹೊರತು, ನಾನು ಇವತ್ತು 100 ಮೀಟರ್ ಓಡಿದೆ, ಮೆಡಲ್ ಬಂತು, ಇದೊಂದು ಮಾತ್ರ ಮುಖ್ಯವಲ್ಲ. ಇಲ್ಲಿ ಪಾರ್ಟಿಸಿಪೇಷನು ಮುಖ್ಯ. ಈಗಾಗಲೇ ನಾನು ಇಲ್ಲಿಂದ ಬರುವಾಗ, ನಾನು ಇಲ್ಲಿ ಶಾಲೆಯಲ್ಲಿ ಕಲಿತಿರುವಾಗ ನನಗೆ ಸ್ಪೋರ್ಟ್ಸ್ ಅಂದರೆ ಏನು ಮುಖ್ಯ, ಅದು ನಿಮ್ಮ ಜೀವನಕ್ಕೆ ಎಷ್ಟು ಮುಖ್ಯವಾಗುತ್ತೆ ಅಂತ ಹೇಳಿಬಿಟ್ಟ ಪಿ ಟಿ ಸರ್ ಜಾನ್ ಪಿಟು ಸರ್ ಅವರು ಇಲ್ಲೇ ನೋಡಿದೆ, ನಾನು ತುಂಬ ಖುಷಿಯಾಯಿತು. ಒಂಥರ ನಮ್ಮ ಶಾಲೆಗೆ ಬಂದು ಇಷ್ಟು ಗೌರವ ಸಿಗೋದು, ಮತ್ತೆ ಎಷ್ಟೋ ವರ್ಷದ ಟೈಮ್ ನಂತರ ಅವರನ್ನು ಮತ್ತೆ ನೋಡಲಿಕ್ಕೆ ಸಿಗೋದು. ಸಮಾರೋಪ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲಾ ಸಂಚಾಲಕರಾದ ವಂದನೀಯ ಫಾದರ್ ಜೆರಾಲ್ಡ್ ಪುಟಾರ್ಡ್ ವಹಿಸಿದ್ರು. ಈ ಸಂದರ್ಭ ಮಾತನಾಡಿದ ಅವರು, ಕೇವಲ ಬಹುಮಾನಕ್ಕಾಗಿ ಕ್ರೀಡಾಕೂಟದಲ್ಲಿ ತೊಡಗಿಸಿಕೊಳ್ಳುವುದಕ್ಕಿಂತ ಕ್ರೀಡೆಯಲ್ಲಿ ಭಾಗವಹಿಸುವುದು ಮುಖ್ಯವಾಗುತ್ತದೆ ಎಂದು ಹೇಳಿದರು. I would like to congratulate all of you today, those who have won and those who have participated. I like the good spirit of our PTA members having opened the canteen today and also on the heats day. Let's all give them a round of applause for putting up. The hard work that they have done has been really great for us. We thank them specially. We also thank all our staff members who have worked very hard to organize this, and we especially thank. ಇನ್ನು ಗಣ್ಯರು ಕ್ರೀಡಾ ಧ್ವಜವನ್ನು ಅವರೋಹಣಗೊಳಿಸುವ ಮೂಲಕ ಕ್ರೀಡಾಕೂಟದ ಸಮಾರೋಪ ಕಂಡಿತು. ಈ ವೇಳೆ ಶಾಲಾ ಮುಖ್ಯೋಪಾಧ್ಯಾಯಿನಿ ಫಿಲೋಮಿನಾ ಲೂಯಿಸ್, ಶಾಲಾ ಶಿಕ್ಷಕ ರಕ್ಷಕ ಸಂಘದ ಉಪಾಧ್ಯಕ್ಷ ಕೆ ಅರವಿಂದ್ ಸೇರಿದಂತೆ ಶಿಕ್ಷಕರು ಹಾಗೂ ಪೋಷಕರು ಭಾಗಿಯಾಗಿದ್ದರು.
ನಾಗೇಶ್ ಕಾವೂರು ವಿಪೋ ನ್ಯೂಸ್ ಟೆಂಟ್ ಪೋಸ್ಟ್ ಸವನ್ ಮಂಗಳೂರು.